ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ಈಗ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ವಿ ಎನ್ ಆರು ಮತ್ತು ರಾಯಲ್ ಗ್ರೀನು, ಜಿ ವಿಲಾಸು, L49, ಅಲಹಾಬಾದ್ ಸಫೇದ, ಎಲ್ಲನೂ ಇದೇ ಥರ ಇರುತ್ತೆ ಗಿಡ. ಎಲೆಗಳು ಸ್ವಲ್ಪ ಚೇಂಜ್ ಇರುತ್ತೆ. ಈಗ ನೋಡಿ ಈ ಗಿಡನ ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದು ಇವಾಗ ಪ್ರೊಸೆಸ್ ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಆಲ್ರೆಡಿ ನಾವು ಗುಂಡಿ 1.5 ಅಡಿ ಉದ್ದ ಅಗಲ ಆಲೆಲ್ಲ 1.5 ಅಡಿ 1.5 ಅಡಿ ಗುಂಡಿ ತೊಡಿದ್ದೀವಿ. ಅದ್ರ ಒಳಗಡೆ ನಾವು ಆಲ್ರೆಡಿ ನಾವು ಎರೆಹುಳು ಗೊಬ್ಬರ ಹಾಕಿದ್ದೀವಿ. ಎರೆಹುಳು ಗೊಬ್ಬರದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ಬೇವಿನಂಡಿ ಅಂದರೆ 1 ಟನ್ ಎರೆಹುಳು ಗೊಬ್ಬರಕ್ಕೆ ನಾವು 200 ಕೆಜಿ ಬೇವಿನಂಡಿ, 50 ಕೆಜಿ ಸೂಪರು, ಟೈಕೋಡರ್ಮ ಒಂದು 20 ಕೆಜಿ, ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಅನ್ನೋದನ್ನು 1 ಕೆಜಿಯಷ್ಟು ಎರೆಹುಳು ಗೊಬ್ಬರನ ಹಾಕಿದ್ದೀವಿ. ಈಗ ಯಾವ ರೀತಿ ನಾಟಿ ಮಾಡಬೇಕು ಅಂತಂದರೆ, ಆಲ್ರೆಡಿ ನಾವು 2 ದಿನ ಆಯ್ತು ಹಾಕಿ ಗೊಬ್ಬರ, ಇವಾಗ ನಾಟಿ ಮಾಡ್ತಾಯಿದ್ದೀವಿ. ಈಗ ಒಂದು 1/2 ಅಡಿ ಮಣ್ಣು ಮುಚ್ಚಬೇಕು ನೋಡಿ, ಮಟ್ಟಿದಲ್ಲ 1/2 ಫೀಟ್ ನೋಡಿ. ಇವಾಗ 1/2 ಅಡಿ ಅನ್ನೋದನ್ನು ಮಣ್ಣು ಮುಚ್ಚುತ್ತಾ ಇದ್ದೀವಿ ನೋಡಿ. ಈಗ ನೋಡಿ, ಬಸ್ ನೋಡಿ, ಈಗ 1/2 ಅಡಿ ಮಣ್ಣು ಮುಚ್ಚಿದ್ದೀವಿ. ಅಲ್ಲಿ ಒಂಚೂರು ಗೊಬ್ಬರವನ್ನು ಹಾಕಬೇಕು, ಅಲ್ಲಿ 1/2 ಕೆಜಿಯಷ್ಟು ಗೊಬ್ಬರ ಹಾಕಬೇಕು ನೋಡಿ. ಈ ರೀತಿನ 1/2 ಕೆಜಿ ಗೊಬ್ಬರ ಹಾಕಿದ್ದೀವಿ. ಓಕೆ, ಅದ್ರ ಮೇಲೆ ತಿರ್ಗಾ ಮಣ್ಣು ಹಾಕ್ತೀವಿ, ಒಂಚೂರು ಮಣ್ಣು ಹಾಕ್ತೀವಿ, ಮಟ್ಟಿ ಹಾಂ ನೋಡಿ, ಅದ್ರ ಮೇಲೆ ಒಂಚೂರು ಲೈಟಾಗಿ ಒಂಚೂರು ಮಣ್ಣು ಹಾಕಿದ್ದೀವಿ. ಓಕೆ, ಆಮೇಲೆ ಗಿಡ ತೊಗೊಂಡು ಪ್ಯಾಕೆಟನ್ನು ತೆಗಿತೀವಿ. ಹಾಂ, ಪ್ಯಾಕೆಟ್ಲೆಲ್ಲೋ ನೋಡಿ, ಈ ರೀತಿ ಪ್ಯಾಕೆಟನ್ನು ತೆಗೆದು ಪ್ಯಾಕೆಟ್ವರೆಗೂ ಮುಚ್ಚಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ರೂಪಾಯಿ ಈಗ ನೋಡಿ, ಯಾವುದೇ ರೀತಿ ನಿಮಗೆ ಬೇರು ಗಂಟು ರೋಗ ಅನ್ನೋದಿಲ್ಲ. ಗಿಡ ಅನ್ನೋದನ್ನು ಆರೋಗ್ಯವಾಗಿದೆ. ಇದೇ ಥರ ನಮ್ಮಲ್ಲಿ ಚಕ್ರಪಾಣಿ ಯೂಟ್ಯೂಬ್ ಚಾನಲನ್ನು ನೀವು ನೋಡಿ, ನಮ್ಮ ನರ್ಸರಿಯಲ್ಲಿ ಶ್ರೀ ಸತ್ಯಸಾಯಿ ಹಾರ್ಟಿಕಲ್ಚರ್ ನರ್ಸರಿಯಲ್ಲಿ ಎಲ್ಲ ಥರದ ಇದೇ ರೀತಿ ರೋಗ ಇಲ್ಲಾರ್ದ ಗಿಡಗಳನ್ನ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಈಗ ನೋಡಿ, ಗಿಡ ನಾಟಿ ಮಾಡ್ತಾಯಿದ್ದೀವಿ. ಈಗ ನೋಡಿ, ಈ ರೀತಿ ಇವಾಗ ನಾವು ಗೊಬ್ಬರ ಹಾಕ್ಕೊಂಡಿದ್ದೀವಲ್ಲ, ಅದರ ಮೇಲೆ ಮಣ್ಣು ಹಾಕಿದ್ದೀವಿ. ಈಗ ಪ್ಯಾಕೆಟ್ವರೆಗೂ ಮಣ್ಣು ಮುಚ್ಚುತ್ತೀವಿ. ಪ್ಯಾಕೆಟ್ ತಕ್ಕ ಮಟ್ಟಿದ್ದಾನೆ ನೋಡಿ, ಇವಾಗ ಪ್ಯಾಕೆಟ್ವರೆಗೂ ಮಣ್ಣು ಮುಚ್ಚಿದ್ದೀವಿ. ಅದನ್ನು ಕಾಲಲ್ಲಿ ನೀಟಾಗಿ ತೊಳಿಬೇಕು. ದಬಾವ್ ಪೇರ್ಸೆ, ಹ್ಞೂ ನೋಡಿ, ಈ ರೀತಿ ನೀಟಾಗಿ ಕಾಲಲ್ಲಿ ತೊಳಿಬೇಕು ನೀಟಾಗಿ. ಓಕೆ, ಈಗ ಒಂಚೂರು ಲೇಯರ್ ಗೊಬ್ಬರ ಹಾಕಬೇಕು ಅಂದಲ್ಲ ಕಾತ್. ಇಲ್ಲೊಂದು ಒಂದು ಕೆಜಿಯಷ್ಟು ಗೊಬ್ಬರ, 1/2 ಕೆಜಿಯಷ್ಟು ಗೊಬ್ಬರ ಹಾಕ್ಕೊಂಡ್ರೆ ಸಾಕು ನೀವು ನೋಡಿ. ಈ ರೀತಿ 3 ಥರ ಗೊಬ್ಬರಗಳು, ಇಲ್ಲ 2 ಥರ ಗೊಬ್ಬರಗಳು ಹಾಕ್ಕೊಂಡ್ರೂ ಒಳ್ಳೆಯದು ನಿಮಗೆ. ಈ ರೀತಿ ಅಲ್ಲಿವರೆಗೆ ಹಾಕಿ ನೀಟಾಗಿ ಮಣ್ಣು ಮುಚ್ಚಬೇಕು. ಇನ್ನೊಂದು ವಿಷಯ ಗಮನಪಟ್ಟು ಕೆಲಸ್ಕೋಬೇಕಾಗತ್ತೆ. ಈಗ ನಾವು ಈ ಥರ ಮಾಡಿದ್ದೀವಲ್ಲ, ನೀರು ಬಿಟ್ಟಮೇಲೆ 1-2 ದಿನ ಆದಮೇಲೆ ಈ ಗುಂಡಿ ಅನ್ನೋದು ಲೂಸ್ ಆಗುತ್ತೆ, ಆವಾಗ ಗಾಳಿ ಒಳಗಡೆ ಹೋಗುತ್ತೆ, ಗಿಡ ಡೆವಲಪ್ಮೆಂಟ್ ಆಗೋಲ್ಲ. ಈಗ ನೀವು ನಾಟಿ ಮಾಡಿದ್ದು 2-3 ದಿನ ಆದಮೇಲೆ ನೀಟಾಗಿ ಈ ಥರ ಕಾಲಲ್ಲಿ ತೊಳಿಬೇಕು ಇನ್ನೊಂದು ಸಲ. ಓಕೆ, ಇದನ್ನು 2 ಸಲ, 3 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ 2 ಸಲ ಕಾಲಲ್ಲಿ ನೀಟಾಗಿ ತೊಳೆದ್ರೆ ಗಿಡ ಅನ್ನೋದನ್ನು ನಿಮಗೆ ಸ್ಟಡಿ ಇರುತ್ತೆ, ಸರಿನಾ? ಈ ರೀತಿ ನೀವು ಅನ್ನೋದನ್ನು ಪ್ಲಾಂಟೇಷನ್ ಮಾಡ್ಕೋಬೇಕು. ಓಕೆ, ಅದನ್ನೇ ಹೇಳ್ತಾ ಇದ್ದೀನಿ. ವಿ ಎನ್ ಆರ್ ಆಗಲಿ, ಜಿ ವಿಲಾಸ್, L49, ರಾಯಲ್ ಗ್ರೀನು, ಅಲಹಾಬಾದ್ ಸಫೇದ, ಎಲ್ಲ ಇದೇ ಥರ ಇರುತ್ತೆ ಗಿಡಗಳು. ಈಗ ಈ ಥರನೂ ನಾವು ತಯಾರಿ ಮಾಡ್ತೀವಿ. ಅಲಹಾಬಾದ್ ಸಫೇದ ಅನ್ನೋದು ಇನ್ನೊಂದು ಥರನೂ ಇದೆ, ಆ ಕಡೆಯೂ ಇದೆ. ಓಕೆ, ಆ ರೀತಿಯೂ ನಾಟಿ ಮಾಡ್ತಾಯಿದ್ವಿ. ಇಲ್ಲಿ ಜಪನೀಸ್ ಗಿಡಗಳನ್ನು ನಾಟಿ ಮಾಡ್ತಾಯಿದ್ವಿ. ಇಲ್ಲೂ ಸಹಿತ ಜಪನೀಸ್ ಗಿಡಗಳು ನಾಟಿ ಮಾಡಿ, ಜಪನೀಸ್ ರೆಡ್ ಡೈಮಂಡು, ಒರಿಜಿನಲ್ ಪ್ಲಾಂಟ್ಸು ನೋಡಿ, ಜಪನೀಸ್ ರೆಡ್ ಡೈಮಂಡು, ಈ ಕಡೆಲ್ಲ ಜಪನೀಸ್ ರೆಡ್ ಡೈಮಂಡು ಪ್ಲಾಂಟೇಷನ್ ಮಾಡ್ತಾಯಿದ್ದೀವಿ. ಆ ಕಡೆ ಎಲ್ಲ ಆ್ಯಪಲ್ ಪ್ಲಾಂಟ್ಸು ನಾಟಿ ಮಾಡಿದ್ದೀವಿ ಎಲ್ಲನೂ. ನೀವು ಗಿಡಗಳು ಬೇಕಂತಂದರೆ ನೀವು ಖಂಡಿತ ನಮ್ಮ ಕರೆ ಮಾಡ್ಬೋದು. ಎಲ್ಲ ಥರದ ನಿಮಗೆ ಸೀಬೆ ಗಿಡಗಳು, ಆ್ಯಪಲ್ ಗಿಡಗಳು ನಮ್ಮಲ್ಲಿ ಲಭ್ಯವಿದೆ. ಯಾವ ರೀತಿ ನಾಟಿ ಮಾಡ್ಕೋಬೇಕು, ಹೇಗೆ ನಾಟಿ ಮಾಡ್ಕೋಬೇಕು ಅನ್ನೋಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಕೆ, ಯಾವ ಟೈಮಲ್ಲಿ ಏನೇನು ಔಷಧಗಳನ್ನ ಸ್ಪ್ರೇ ಮಾಡ್ಕೋಬೇಕು ಅನ್ನೋದು ಸಂಪೂರ್ಣ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಗಿಡಗಳು ಬೇಕಾದರೆ ಕರೆ ಮಾಡಿ. ಓಕೆನಾ? ನಮಸ್ಕಾರ.